ايه وني مش عارف اللي ينوي يدافع. يا كينج دافي ಸುತ್ತಲಿಂಗ ಚೌಕಟ್ಟಾಗಿ ಇಲ್ಲೆಲ್ಲ ಯಾಕೆ ಪೀಸ್ ಆಗಿದೆ ಇದು ನೋಡಿ ಎಷ್ಟು ನೈಸ್ ಆಗಿದೆ ಅಂದರೆ ಕೈ ಹಿಂಗೆ ಜಾರ್ತಾ ಇದೆ ಇಲ್ಲಿ ನೋಡ್ರಿ. ಏನು ತೊಗೊಂಡು ಕೆರೆದವರು ಎಷ್ಟು ನೀಟಾಗಿ ಇಲ್ಲೊಂದಿದೆ. ಓಹ್ ಈ ಥರ ಇತ್ತು. ಅದ್ಭುತವಾಗಿ ಸ್ವೀಟ್ ಆಗಿದೆ ಭಾಳ. ಕೈ ಇಟ್ಟರೆ ಹಂಗೆ ಸೈ ಅಂತಾಗುತ್ತೆ. ಇಲ್ಲಿ ನೋಡ್ರಿ ಆಮೆ ಇದೆ. ಇಲ್ಲಿಂದ ಹೊರಗಡೆ ಹೋಗ್ಬೋದು ಅಂದರೆ ಈ ದೇವಾಲಯಕ್ಕೆ ಟೋಟಲಿ ಆ ಕಡೆ ಒಂದು ದಾರಿ ಇದೆ ಮತ್ತು ಈ ಕಡೆ ಒಂದು ದಾರಿ ಮತ್ತು ಎಂಟ್ರೆನ್ಸ್ ಎರಡು ಎಂಟ್ರೆನ್ಸ್ ಇದ್ದಾವೆ. ಎರಡು ಎಂಟ್ರೆನ್ಸು ಎರಡು ಔಟ್ ಸೈಡ್ ಹೋಗ್ಲಿಕ್ಕೆ. ಅಥವಾ ನಾವು ಈ ಅಲ್ಲಿಂದ ಬಂದ್ವಾ ಅಲ್ಲಿಂದ ಆ ದ್ವಾರದಿಂದ ಬಂದ್ವಿ. ಇಲ್ಲೆಲ್ಲ ಜಾಸ್ತಿ ಮೀನುಗಳಿದ್ದಾವೆ ಯಾಕೆ ಗೊತ್ತಿಲ್ಲ. ಮತ್ತು ಇದು ನೋಡಿ ಆ ಲಿಂಗಗಳು ಜಾಸ್ತಿ ಎದುರು ಬಸವಣ್ಣ ಹಾಗೆ ಅದ್ರ ಪಕ್ಕಲೆ ಸಣ್ಣ ಸಣ್ಣದಾಗಿ ಸ್ವೀಟಾಗಿ ಕೆತ್ತನೆ ಇದೆ. ಮತ್ತು ಇಲ್ಲಿಂದ ನಿಜವಾಗ್ಲೂ ಹೇಳ್ಬೋದು ನೋಡ್ತಾ ಇರ್ಬೋದು ಸಂಪೂರ್ಣ ಅಲ್ಲಿ ಆ ಒಂದು ಗುಡ್ಡ ಹತ್ರ ದೇವಾಲಯ ಕಾಣ್ತಿದ್ದೆಲ್ಲ. ಆ ದೇವಾಲಯದ ಹಿಂದೆಗಡೆ ವಿರೂಪಾಕ್ಷ ದೇವಾಲಯ ಮತ್ತು ಆನೆ ಸಾಲು ಒಂಟೆ ಸಾಲು ಕಾಣಿಸ್ತಿದ್ದಾವೆ. ಮತ್ತು ಅಂಜನಾದ್ರಿ ಅಲ್ಲಿ ಕಾಣಿಸ್ತಿದೆ ನೋಡಿ ಅಲ್ಲಿ ಸಣ್ಣಕ್ಕೆ ಕಾಣಿಸ್ತಿದೆ ಅದು ಆ ಕಡೆ ಕೊಪ್ಪಳ. ಇದೆಲ್ಲ ವಿಜಯನಗರ. ಮೊದಲು ಬಳ್ಳಾರಿ ಇತ್ತು ಈಗೀಗ ವಿಜಯನಗರಕ್ಕೆ ಇದಾಗಿದೆ. ಓಕೆ ಥ್ಯಾಂಕ್ ಯು. ಹೇಗಿದೆ ಅಂತ ಇದು ದೇವಾಲಯದ ವ್ಯೂ.